ಕಾಂಗ್ರೆಸ್ಸಿನ ಬಹುಜನರ ನಂಬಿಕೆ ಗ್ಯಾರಂಟಿಯೇ ನಮ್ಮನ್ನು ಉಳಿಸಿದೆ ಅಂತ ಹಾಗಾಗಿ ಬಹು ಸಹಜವಾಗಿ ರಾಷ್ಟ್ರ ಮಟ್ಟದಲ್ಲೂ ಆ ಗ್ಯಾರಂಟಿಯ ಪ್ರಯೋಗವನ್ನೇ ಮಾಡಲು ಹೊರಟಂತಿದೆ ನೀನು ಮುಂಡಾ ಕೇಳಿದ್ರೆ ಮುಂಡ್ಕೊಂಡು ಹೊಡೋಕೆ ಒಡೆ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಐದು ನ್ಯಾಯಗಳ ಹೆಸರಿನಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಕೊಟ್ಕೊಂಡಿದೆ ಅಷ್ಟರಲ್ಲಿ ಈ ಲೋಪಾರ್ ನನ್ನ ಮಕ್ಕಳಕ್ಕೆ ನೀವು ಉತ್ತರ ಕೊಡಬೇಕು ಕ್ಯಾರ ಕಿತ್ತೋದಂಗೆ ರೋಡ್ ರೋಡಗ್ ಒಡಿರಿ ಈ ಲೋಪಾರ್ ನನ್ನ ಮಕ್ಕಳನ್ನ ಹತ್ತು ವರ್ಷದಿಂದ ದೇಶದ ಜನತೆಗೆ ನ್ಯಾಯ ಸಿಕ್ಕಿಲ್ಲ ಬದಲಿಗೆ ಎಲ್ಲಾ ವಲಯದಲ್ಲಿ ವಿಧ್ವಂಸಕ ಕಾಂಡ ನಡೆದೋಗಿದೆ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಬಡವರ ಜೀವನದಲ್ಲಿ ಹೊಸ ಬೆಳಕು ಮೂಡಿಸುತ್ತೇವೆ ಅಂತ ಭರವಸೆ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಆ್ಯಟ್ಸ್ ಆಫ್ ಸ್ಟಾರ್ ಆ್ಯಟ್ಸ್ ಆಫ್ ಬಹು ಸಹಜವಾಗಿ ಕೌಂಟರ್ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ ಐವತ್ತು ವರ್ಷ ಬಡವರ ಬದುಕಿನಲ್ಲಿ ಏಕೆ ಬೆಳಕು ಮೂಡಲಿಲ್ಲ ಬಹು ಸಹಜವಾದ ಕೌಂಟರ್ ಅಟ್ಯಾಕ್ ತಾರ್ ಅಂತ ತರ್ತಾರೆ ವಾಪಸ್ಸು ಒಳಕ್ಕೆ ಐವತ್ತು ವರ್ಷ ಯಾಕೆ ಬರಲಿಲ್ಲ ಬಡವರ ಇದರಲ್ಲಿ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಏನು ಉತ್ತರ ಕೊಡ್ತೀಯಾ ಇದಕ್ಕೆ ಹೇಳು ಒಂಚೂರು ಆದರೆ ಅವರ ಪ್ರಣಾಳಿಕೆ ಏನು ಅನ್ನೋದನ್ನ ಮೊದಲು ನೋಡ್ಕೊಂಡ್ಬಿಡೋಣ ನಾರಿ ನ್ಯಾಯ ಅಂತ ಬಡ ಕುಟುಂಬದ ಮಹಿಳೆಗೆ ವಾರ್ಷಿಕ ಒಂದು ಲಕ್ಷ ನೆರವು ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಐವತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯ ಆಶಾ ಬಿಸಿಯೂಟ ನೌಕರರಿಗೆ ಸಂಬಳ ದ್ವಿಗುಣ ನಿನ್ನಲ್ಲೇ ಗುಂಡಿ ಓಡಿಸ್ಬಿಡ್ತೀನಿ ಒಳಗಡೆ ಅಡಿಗೆ ಓಡಿಸ್ತೀನಿ ಮತ್ತು ಎಲ್ಲಿಯವರೆಗೆ ಯಾರಿಗೆ ಮೀಸಲಾತಿ ಅನ್ನೋದ್ರ ಬಗ್ಗೆ ಕೆಲವ್ರಿಗೆ ಆಕ್ಷೇಪ ಅಥವಾ ವಾದ ಇರೋದು ಗ್ರಾಮೀಣ ಭಾಗದಲ್ಲಿ ನಾವು ಡೀಪ್ ಇನ್ಸೈಡ್ ಹಳ್ಳಿಗಳ ಕಡೆಗೆ ಹೋದ್ರೆ ಇವತ್ತಿಗೂ ಅದ್ರ ಲಾಭವನ್ನು ಪಡ್ಕೊಂಡಿರುವಂತಹ ಜನ ಬಹಳ ಪಡೆದೇ ದೋರಿದ್ದಾರೆ ಆದರೆ ಇದರಿಂದ ಲಾಭ ಪಡೆದು ಶಕ್ತಿವಂತರಾಗಿಯೂ ದೃಢವಂತರಾಗಿಯೂ ರಾಜಕಾರಣದಲ್ಲಿ ಮುಂದಕ್ಕೆ ಬಂದು ಬಿಸ್ನೆಸ್ ಅಲ್ಲಿ ಮುಂದಕ್ಕೆ ಬಂದು ಚೆನ್ನಾಗಿ ದುಡ್ಡು ಮಾಡಿ ಬೆಂಗಳೂರು ಸದಾಶಿವನಗರದಲ್ಲಿ ಮನೆ ಕಟ್ಟಿದವರು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಬೇಕಾರೆ ಅದ್ರ ಲಾಭವನ್ನು ಪಡಿತಾನೇ ಇರ್ತಾರೆ ಭಾವನೆ ಭಾವನಾತ್ಮಕವಾದ ಜೀವಿ ನಾನು ಅವರ ಹೆಸರನ್ನ ಇಲ್ಲಿ ತರಬೇಡಿ ಅರ್ಥ ಆಯ್ತು ಅನ್ಸುತ್ತೆ ಮತದಾನಕ್ಕೆ ಹೈಬ್ರಿಡ್ ಪದ್ಧತಿ ಬ್ಯಾಲೆಟ್ ಜೊತೆ ಮೆಷಿನ್ ನನಗಿನ್ನೂ ಅರ್ಥ ಆಗದೆ ಇರೋ ಈ ಪ್ರಶ್ನೆ ಇದಕ್ಕೊಬ್ಬರು ಇವತ್ತುವರೆಗೂ ಉತ್ತರ ಕೊಟ್ಟಿಲ್ಲ ನನ್ನ ಕೈಗಂತೂ ನನಗಂತೂ ಕನ್ವಿನ್ಸ್ ಮಾಡಿಲ್ಲ ಯಾರು ಅದು ಕನ್ವಿನ್ಸ್ ಮಾಡೋವರೆಗೂ ನಾನು ಇದನ್ನೇ ಹೇಳ್ತಿರ್ತೀನಿ ಹೇಳಿದ್ದೆ ಹೇಳ ಅಂತ ಅನ್ಕೊಂಡ್ರು ಪರವಾಗಿಲ್ಲ ನೀವು ಗೆದ್ದಾಗ ಬರೀ ಯಂತ್ರವೇ ನಿಮ್ಮನ್ನು ಕಾಪಾಡಿದೆ ಎನ್ನುವುದಾದರೆ ಇನ್ನೊಬ್ಬರು ಗೆದ್ದಾಗ ಯಂತ್ರ ನಿಮ್ಮನ್ನು ಹೀಗೆ ಕೈ ಬಿಡ್ತು ಅಂತ ಯಾರು ಹೇಳಿ ಆದರೆ ಈ ಗ್ಯಾರಂಟಿಗಳು ನಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ವಿಪರೀತವಾದ ಒತ್ತಡವನ್ನು ಹೇರಿರೋದು ನಮಗೆಲ್ಲ ಗೊತ್ತಿರುವ ಸತ್ಯ ಅದನ್ನು ಸಿದ್ದರಾಮಯ್ಯವರು ಅಪ್ಪಲ್ ಆಸ್ ಎ ಫೈನಾನ್ಸ್ ಮಿನಿಸ್ಟ್ರು ಯಾವುದು ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಕ್ಟ್ ಆಗಿದ್ದೀವಿ ಅಂತ ಅನ್ಬೋದು ಬಟ್ ವಿ ನೋ ಇಟ್ ಫೈನಾನ್ಷಿಯಲಿ ಅದು ಎಂಥ ಆರ್ಥಿಕವಾಗದ ಎಂತ ಒತ್ತಡಗಳನ್ನು ಹೇರ್ಬಿಟ್ಟಿದೆ ಅಂತ